ಹಾಯ್ ಸ್ನೇಹಿತರೆ, ಇಲ್ಲಿ ನೋಡಿ, ಇದು ನಾನು ವೆಜ್ ಕಿಚನ್ ಸ್ಟಾರ್ಟ್ ಮಾಡಿಬಿಟ್ಟು 15 ಡೇಸ್ ಆಯಿತು. ನಾನು ಯಾವತ್ತು ಅಡುಗೆಗಳು ಸ್ಟಾರ್ಟ್ ಮಾಡಿದ್ನ ಅವತ್ತೇ ಇದಕ್ಕೂ ಸೀಡ್ಸ್ ಹಾಕಿಟ್ಟೆ. ಅವತ್ತಿಂದ ನಂದು ವೆಜ್ ಕಿಚನ್ಗೂ 15 ಡೇಸು, ಇದಕ್ಕೂ 15 ಡೇಸು. 2 ವೀಕ್ಸಿಗೆ ನೋಡಿ, ಇದು ಕೊತ್ತಂಬರಿ, ಇದು ಮೈಕ್ರೋ ಗ್ರೀನ್ ಗ್ರೋಯಿಂಗ್ ಅಂತ. ಮನೆ ಒಳಗೆ ನಮಗೆ ಸಲಾಡ್ಗಳಿಗೆ, ನಾವು ಮನೆ ಒಳಗೆ ಬೆಳೆಸಿದ್ದನ್ನು ನಾವು ಸೊಪ್ಪುಗಳನ್ನ ಉಪಯೋಗಿಸಿದ್ರೆ ಹೆಲ್ತ್ಗೆ ಒಳ್ಳೆಯದು. ಯಾಕಂದರೆ ಹೊರಗಡೆ ಯಾವ್ಯಾವ ನೀರಲ್ಲಿ ಏನು ಕೆಮಿಕಲ್ಸ್ ಹಾಕಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ನಾನು ತುಂಬ ಕೆಲವು ಸೊಪ್ಪುಗಳನ್ನೆಲ್ಲ ನನ್ನ ಮನೇಲಿ ಸಲಾಡ್ಗೋಸ್ಕರ ಅಂತ, ಯಾಕಂದರೆ ಡ್ರೈ ಹಾಗೆ ಡೈರೆಕ್ಟಾಗಿ ತಿಂತೀವಲ್ಲ ಸೊಪ್ಪುಗಳು, ಹಾಗಾಗಿ ಅಂಥ ಸೊಪ್ಪುಗಳನ್ನ ನಾನು ಮನೇಲೇ ಬೆಳ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ನಿಮಗೂ ಇದು ಐಡಿಯಾ ಬಂದು ನೀವು ಮಾಡ್ಕೋಬೋದು. ನಾನೇನು ಮಾಡಿಲ್ಲ, ಒಂದು ಪ್ಲಾಸ್ಟಿಕ್ ಈ ಪಾಟ್ ಕೆಳಗಡೆ ಇಡ್ತೀವಲ್ಲ ನೋಡಿ, ಈ ಥರ ಪ್ಲೇಟ್ ಇದು ನೋಡಿ, ಈ ಥರ ಪ್ಲೇಟ್ ಇದು ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ನಾನು ಬೆಳ್ಕೊಂಡಿದ್ದೀನಿ ಸ್ನೇಹಿತರೆ, ನೋಡಿ ಈ ಥರ ಬೆಳ್ಕೊಂಡಿದ್ದೀನಿ. ಸೊ ಇದು ನೀವು ಮಾಡ್ಕೊಬೋದು, ಪ್ಲಾಸ್ಟಿಕ್ ಪ್ಲೇಟಲ್ಲಿ ಒಂದಷ್ಟು ಮಣ್ಣು ತುಂಬಿಟ್ಟು ಸೀಡ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಮಣ್ಣು ಹಾಕಿದ್ರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಚುಮುಕಿಸ್ತಾ ಇದ್ದರೆ, ತುಂಬ ಬಿಸಿಲು ಬೇಕು ಅಂತಲೂ ಇಲ್ಲ, ಇದಕ್ಕೆ ಸಾಧಾರಣ ಬಿಸಿಲು ಅಲ್ಲೇ ಆಗುತ್ತೆ. ನನ್ನ ಮನೆ ಮುಂದೆನೆ ಆಗಾಗ ನೀರನ್ನ ಚುಮುಕಿಸ್ತಾ ಇರಬೇಕು. ಆದರೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ಇದು ಹೊರಗಡೆ ಹೋಗಲ್ಲಲ್ಲ, ಅದಕ್ಕೆ ಚುಮುಕಿಸಿ ಅಂತ ನಾನು ಹೇಳಿದ್ದು. ಮತ್ತು ಜೋರಾಗಿ ಹಾಕಿದ್ರೆ ಇವೆಲ್ಲ ಮಲ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದಷ್ಟು ಈ ಥರ ಈ ರೀತಿಯಾಗಿ ನೀರನ್ನು ಹಿಂಗೆ ತಗೊಂಡು ಈ ರೀತಿಯಾಗಿ ಹಾಕಿ ಮತ್ತು ಹೀಗೆ ಪ್ರೋಕ್ಷಣೆ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇದು 15 ಕೊತ್ತಂಬರಿ ಸ್ವಲ್ಪ ಲೇಟು, ಇದು ಕೊತ್ತಂಬರಿ ಬೀಜ ನೋಡಿ, ನಿಮ್ಗೆ ಇಲ್ಲಿ ಒಂದೊಂದೊಂದು ಎಲೆಗಳು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ನೋಡಿ ಎಲೆ ಈಗ ಬರ್ತಾ ಇದೆ. ಇದು 15 ಡೇಸಲ್ಲಿ 15 ಡೇಸ್ ಮರಿ, ಇದು ಕೊತ್ತಂಬರಿ ಬೀಜ ಇದು. ಇದು ಸ್ವಲ್ಪ ತಡವಾಗಿ ಬರುತ್ತೆ. ಇದೇ ಸೇಮ್ ಟೈಮಲ್ಲಿ ಒಂದೇ ದಿನ ನಾನು ಈ ಮೆಂತ್ಯ ಹಾಕಿದ್ದೀನಿ ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ, ಎಷ್ಟು ಸೊಂಪಾಗಿ ಬಂದಿದೆ. ಮೆಂತ್ಯ ಬೇಗ ಫಾಸ್ಟಾಗಿ ಬರುತ್ತೆ. ಇದನ್ನು ನಾವು ಹೀಗೆ ಕಿತ್ಕೊಂಡು ನಾವು ಚಪಾತಿ ರೊಟ್ಟಿ ಏನೇ ಮಾಡಿದ್ರೆ ಅದ್ರ ಜೊತೆ ಹೀಗೆ ರಾ ತಿಂತೇವೆ ನಾವು, ನಮ್ಗೆ ಇದು ಖುಷಿ ಕೊಡುತ್ತೆ. ನಾವೇ ಬೆಳೆದಿದ್ದು ಇದು, ನೀವು ಟ್ರೈ ಮಾಡಿ ಸ್ನೇಹಿತರೆ. 15 ಡೇಸಲ್ಲಿ ನೀವು ಇದನ್ನು ತೊಳ್ತೀರಿ. ಇವತ್ತು ನಾನು ಇದನ್ನೆಲ್ಲ ಬೆಳೆಸಿ ನಿಮಗೆ ಸಲಾಡ್ ಮನೇಲಿ ಮಾಡ್ಕೊಳ್ಳೋದು ಹೇಳ್ತೇನೆ. ಇದು ತುಂಬ ಒಳ್ಳೆಯದಿದು ಹೆಲ್ತಿಗೆ, ಯಾಕಂದರೆ ಇದು ನಾವೇ ಬರೀ ನೀರು ಹಾಕಿ ಬೆಳೆಸಿರೋದ್ರಿಂದ ನೋಡಿ, ಮಣ್ಣು ಹಾಕಿದ್ದೀನಿ ನೋಡಿ, ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ, ಕಾಣ್ತಾ ಇದೆಯಾ ಎಷ್ಟು ಉದ್ದ ಇದೆ. ಸೊ ನೀವನ್ನು ಬೆಳ್ಕೋಬೋದು ಈ ರೀತಿ, ನಿಮ್ಗೆ ಖುಷಿ ಆಗ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಿ, ಇದೊಂದು ಎಲೆ ಮೇಲೆ ಬಂದರೂ ಖುಷಿ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದನ್ನು ಹೀಗೆ ಈ ಎಲೆಗಳನ್ನ ನಾವು ಕಟ್ ಮಾಡಿ ಹಾಗೆ ಚಪಾತಿ ತಿನ್ಬೇಕಾದ್ರೆ ಜೊತೆಗೆ ತಿನ್ಕೊಬೋದು, ಮತ್ತು ಸಲಾಡ್ಗಳಿಗೂ ಇದನ್ನು ಹೀಗೆ ಕಟ್ ಮಾಡಿ ಹಾಕೋಬೋದು. ಇವಾಗ ನಾನು ಇದು ನೋಡಿ, ಇವಾಗ ನಿಮ್ಮ ಎದುರುಗಡೆನೆ ತೊಗೊಳ್ತೀನಿ ನಾನೀಗ ಎಲೆಗಳು, ಈ ರೀತಿ ಎಲೆಗಳನ್ನ ತೊಗೊಂಡು ನೀವು ಸಲಾಡ್ಗಳ್ಗೆ, ಕಹಿ ಇರಲ್ಲ, ಅಷ್ಟು ಕಹಿ ಇರಲ್ಲ, ಎಳೇದಾದರೆ ಬಲ್ತರೆ ಸ್ವಲ್ಪ ಕಹಿ ಇರುತ್ತೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನ ರಾ ತಿನ್ನೋಣ. ಅದನ್ನು ನಾವೇ ಬೆಳೆದಿದ್ದಂದರೆ ಸ್ವಲ್ಪ ಗ್ಯಾರಂಟಿ ಇರುತ್ತಲ್ಲ, ಏನು ಕೆಮಿಕಲ್ಸೋ ಯಾವ ನೀರಲ್ಲಿ ಬೆಳೆದಿದ್ದಾರೋ ಅದೆಲ್ಲ ಭಯ ಇರೋದಿಲ್ಲ. ಸೊ ಹಾಗಾಗಿ